जूनियर चिरंजीवी सर्जा आगमन आगे चिरू सर्जा मत्ते हुट बंदिदारे याकंद्रे गंडु मगुविगे जन्मवन्न कोट्टिदारे मेघना राज अवर निश्चितार्थ दिन इवत्तु 2017ने इस्वियल्ली इवत्ते अंद्रे इदे डेट नल्ली अवरु निश्चितार्थ माड्कोंडिद्रु सो इवत्ते मगुविगे जन्मवन्न कोट्टिदारे मेघना अदोंतर स्पेशल डे अवरिगे मेमोरेबल डे ಆಸ್ಪತ್ರೆಯಲ್ಲಿರುವಂತ ಚಿರು ಫೋಟೋ ಮುಂದೆ ಮಗುವನ್ನ ಆಸ್ಪತ್ರೆ ಸಿಬ್ಬಂದಿ ಇಟ್ಟು ಫೋಟೋ ಇಲ್ಲ ತೆಗೆದಿದ್ದಾರೆ ಇನ್ನು ಅಣ್ಣನ ಮಗನನ್ನ ಎತ್ತುಕೊಂಡು ನಟ ಧ್ರುವ ಸರ್ಜಾ ಸಂಭ್ರಮಿಸಿದ್ದಾರೆ ಚಿರು ಅಗಲಿಕೆಯ ನೋವಿನಲ್ಲಿ ಸರ್ಜಾ ಕುಟುಂಬ ಇತ್ತು ಮೇಘನಾ ಅವರ ಫ್ಯಾಮಿಲಿ ಮೆಂಬರ್ಸ್ ಇದ್ದರು ಚಿರು ಸರ್ಜಾನೇ ಬಂದಿದ್ದಾರೆ ಈಗ ಹುಟ್ಟಿ ಮತ್ತೆ ಅಂತ ಸಂತಸದಲ್ಲಿದ್ದಾರೆ ಇನ್ನು ಅಭಿಮಾನಿಗಳಲ್ಲಿ ಸಡಗರ ಇದೆ ಆಸ್ಪತ್ರೆ ಮುಂಭಾಗದಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮವನ್ನ ವ್ಯಕ್ತಪಡಿಸಿದ್ದಾರೆ ಅಭಿಮಾನಿಗಳು ಖುಷಿ ಸಿಕ್ಕಿದೆ ಮೊಮ್ಮಗ ಬಂದಿದ್ದಾನೆ ಹೇಗೆ ಅನಿಸುತ್ತೆ ನಿಮ್ಮ ತಲೆಯಲ್ಲಿ ಪೂರ್ಣ ಅರ್ಥ ಇದೆ ಯಾಕೆಂದ್ರೆ ಇಡೀ ಕರ್ನಾಟಕ ಮಾತ್ರ ಅಲ್ಲ ಇಡೀ ಭಾರತ ದೇಶ ಅಲ್ಲ ಇಡೀ ಪ್ರಪಂಚನೇ ನಲಗೋಗ್ ಬಿಟ್ಟಿದೆ ಕೋವಿಡ್ 19 ರಿಂದ ಯಾರು ಸುಖವಾಗಿಲ್ಲ ಯಾರು ನೆಮ್ಮದಿಯಾಗಿಲ್ಲ ಒಂದ ಕಡೆ ನೋಡ್ತಾ ಇದ್ರೆ ಉತ್ತರ ಕರ್ನಾಟಕದಲ್ಲಿ ಪ್ರವಾಹದ ಭೀತಿ ತುಂಬಿದೆ ಮತ್ತೊಂದ ಕಡೆ ರೈತಾಪಿ ಜನಗಳಿಗೆ ತುಂಬಾ ಸಂಕಷ್ಟದಲ್ಲಿದ್ದಾರೆ ಮತ್ತೊಂದ ಕಡೆ ನಿರುದ್ಯೋಗ ಇದೆಲ್ಲ ನೋಡ್ತಾ ಇದೀವಿ ಆದರೆ ಇದರೆಲ್ಲದಕ್ಕಿಂತ ಒಂದು ದೊಡ್ಡ ಆಘಾತ ಆಗಿದೆ ನಮ್ಮ ಮನೆಯಲ್ಲಿ ನಮ್ಮ ಕುಟುಂಬದಲ್ಲಿ ಜೂನ್ 7ನೇ ತಾರೀಕು ಮರೆಯಲಾಗದ ದಿನ ಯಾಕೆಂದ್ರೆ ನಾವು ಅತ್ಯಂತ ಪ್ರೀತಿಯಿಂದ ನನ್ನ ಮಗಳು ತುಂಬಾ ಇಷ್ಟಪಟ್ಟು ಮದುವೆಯಾದಂತ ಚಿರಂಜೀವಿ ಸರ್ಜಾ ಅವತ್ತು ತತ್ಕ್ಷಣ ಅವನು ಈ ಪ್ರಪಂಚ ಬಿಟ್ಟು ಹೊರಟಬಿಟ್ಟ ಆ ನೋವು ನಮ್ಮ ಕೈಯಲ್ಲಿ ಇನ್ನೂ ಮಾಸಿಲ್ಲ ಹೇಗೋ ಈ 4 ತಿಂಗಳು ಹೇಗೆ ಕಳೆದಿವಿ ಅಂತ ನಮಗೆ ಗೊತ್ತೇ ಇಲ್ಲ ಯಾಕೆಂದ್ರೆ ಪ್ರತಿ ದಿನ ಪ್ರತಿ ಪ್ರತಿ ಸೆಕೆಂಡ್ ಆ ನೋವನ್ನು ಎಷ್ಟು ಅನುಭವಿಸಿದೀವಿ ಅಂದ್ರೆ ನಮ್ಮ ಇಬ್ಬರಿಗೂ ಗಂಡ ಹೆಂಡತಿ ನಮಗೆ ಗೊತ್ತು ಯಾಕೆಂದ್ರೆ ಸಾಧಾರಣವಾಗಿ ಗಂಡ ಅಥವಾ ಹೆಂಡತಿ ಹೋದ ಮೇಲೆ ಅಲ್ಲಿ ನೆಮ್ಮದಿ ಇರಲ್ಲ ಆದರೆ ಹೊಟ್ಟೆಯಲ್ಲಿ ಒಂದು ಮಗು ಇಟ್ಕೊಂಡು ನನ್ನ ಮಗಳು ಹೇಗಿದ್ಲು ಅಂತ ನನಗೆ ಹೇಳಕ್ಕೆ ಸಾಧ್ಯನೇ ಇಲ್ಲ ಅದಕ್ಕೆ ಅಕ್ಷರದಲ್ಲಿ ಹೇಳಕ್ಕಾಗೋದಿಲ್ಲ ಬಹಳ ಸಂತೃಪ್ತವನ್ನ ನಾವು ಪಟ್ಟಿದ್ವಿ ಆದರೆ ಎಲ್ಲೋ ಒಂದು ಬೆಳ್ಳಿ ಗೆರೆ ಮೂಡತ್ತೆ ಅನ್ನೋ ನಂಬಿಕೆ ಯಾವತ್ತೂ ಇದ್ದೇ ಇತ್ತು ಇದಕ್ಕೆಲ್ಲ ಶಕ್ತಿ ಇದ್ದಿದ್ದು ಅವಳತ್ರ ಇತ್ತು ಐ ಥಿಂಕ್ ಮೇಘನಾ ರಾಜ್ ಇಸ್ ಎ ವೆರಿ ಬೋಲ್ಡ್ ಗರ್ ನಾನು ಅದಕ್ಕೆ ಎಲ್ಲ ಹೇಳದೆ ಹೆಣ್ಮಕ್ಳೆ ಸ್ಟ್ರಾಂಗ್ ಗುರು ಅಂತ ಈ 4 ತಿಂಗಳು ಅವಳು ತನ್ನ ಹೊಟ್ಟೆ ಗರ್ಭದಲ್ಲಿ ಇದ್ದಂತ ಚಿರುವಿನ ಕಾಣಿಕೆಯನ್ನು ಹಾಗೆ ಇಟ್ಕೊಂಡಿದ್ಲು ಆ ಪ್ರೇಮದ ಕಾಣಿಕೆಗೆ ದಸರಾ ಹಬ್ಬದಲ್ಲೇ ಅವನು ಬಂದಿದ್ದಾನೆ ಅದು ಇವತ್ತು 22/10/2020 ಯಾಕೆ ನೆನೆಸ್ಕೊತೀನಿ ಅಂತಂದ್ರೆ 11 ಗಂಟೆ 7 ನಿಮಿಷದ ಸಮಯದಲ್ಲಿ ಮಗು ಜನನ ಆಗಿದೆ ಗಂಡು ಮಗು ಮತ್ತೆ ಹುಟ್ಟಿ ಬಾ ಚಿರು ಅಂತ ಹೇಳಿದ ಅಭಿಮಾನಿಗಳ ಮಾತು ಸುಳ್ಳಾಗಲಿಲ್ಲ ಈ ಒಂದು ಸಂದರ್ಭದಲ್ಲಿ ನಮ್ಮ ಇಡೀ ಮಾಧ್ಯಮದವರು ಎಲ್ಲ ಮಾಧ್ಯಮದವರು ಚಿತ್ರರಂಗದ ಎಲ್ಲ ನನ್ನ ಬಂಧು ಬಳಗದವರು ಕರ್ನಾಟಕದ ಎಲ್ಲ ಅಭಿಮಾನಿ ಬಂಧುಗಳು ನೆರೆ ರಾಜ್ಯದಲ್ಲಿದ್ದಂಥ ಎಲ್ಲರೂ ನಮ್ಮನ್ನು ಆಗಾಗ ದೂರವಾಣಿ ಮೂಲಕ ನಮಗೆ ಸಂಪರ್ಕ ಮಾಡಿ ನಮ್ಮ ಕಷ್ಟಗಳನ್ನೆಲ್ಲ ಕೇಳಿಕೊಂಡು ಇಲ್ಲ ಧೈರ್ಯವಾಗಿರಿ ಒಳ್ಳೆಯದಾಗತ್ತೆ ಅಂದರು ಆ ಒಳ್ಳೆಯ ಗಳಿಗೆ ಇವತ್ತು ಬಂದರು ಸರ್ ಆತಂಕ ಇತ್ತ ಮಗಳನ್ನ ಆಪರೇಷನ್ ಥಿಯೇಟರ್ ಕರ್ಕೊಂಡೋದಾಗ ಯಾಕಂದ್ರೆ ನಾರ್ಮಲ್ ಆಗಿ ಎಲ್ಲರಿಗೂ ಇದ್ದೇ ಇರುತ್ತೆ ಒಂದು ಮಗು ಇಲ್ಲ ಯಾವಾಗಲೂ ಒಂದು ಆತಂಕ ಇದ್ದೇ ಇರುತ್ತೆ ಗರ್ಭಿಣಿಯಾಗಿ ಡೆಲಿವರಿ ಪೇನ್ ಅಂತ ಹೇಳ್ತಾರಲ್ಲ ಇದು ನಮ್ಮನೆಯಲ್ಲಿ ನಡೆಯುತ್ತೆ ಅಂತಲ್ಲ ಯಾವುದೇ ಒಂದು ಮನೆಯಲ್ಲೂ ಕೂಡ ಆ ಸಂದರ್ಭದಲ್ಲಿ ನೋವು ಇದ್ದೇ ಇರುತ್ತೆ ಯಾಕೆಂದ್ರೆ ಹೆಣ್ಮಕ್ಕಳು ಗರ್ಭಿಣಿಯಾಗಿದ್ದಾಗ ನಾನು ನೋಡ್ತಿರ್ತೀವಲ್ಲ ಅನೇಕ ಜನ ಈ ಆಸ್ಪತ್ರೆಯಲ್ಲೇ ನೋಡಿದ್ದೀರಾ ನೀವು ನನ್ನ ಮಗಳೊಬ್ಬಳೇ ಇಲ್ಲ ಇವತ್ತು ಅನೇಕ ಜನ ಹೆಣ್ಮಕ್ಳು ಗರ್ಭಿಣಿ ಹೆಣ್ಮಕ್ಳು ಬಂದು ಇಲ್ಲಿ ಡೆಲಿವರಿ ಮಾಡಿದ್ದಾರೆ ಆದರೆ ವಿಶೇಷ ಏನಪ್ಪ ಅಂದರೆ ಇವತ್ತು ತುಂಬ ನಿರೀಕ್ಷೆಯಿಂದ ಕಾದಂಥ ಎಲ್ಲ ನಮ್ಮ ಅಭಿಮಾನಿ ಬಂಧುಗಳಿಗೆ ಅವರ ಆಸೆ ಖುಷಿಯಾಗಲಿಲ್ಲ ಯಾಕಂದರೆ ಮತ್ತೆ ಹುಟ್ಟಿ ಬಾಚಿರು ಅಂತ ಹೇಳಿ ಬಂದಿದೆ 22 ಅಕ್ಟೋಬರ್ ಯಾಕೆ ನಾನು ನೆನೆಸ್ಕೊತೀನಿ ಅಂತಂದರೆ 22 ಅಕ್ಟೋಬರ್ 2017 ಅಲ್ವಾ ಅವ್ರ ಎಂಗೇಜ್ಮೆಂಟ್ ಆಗಿದ್ದು ಅವರಿಬ್ಬರ ಎಂಗೇಜ್ಮೆಂಟ್ ಕೂಡ ಆಗಿದ್ದು ಇದೇ 22 ಅಕ್ಟೋಬರಲ್ಲಿ ಆಗಿದ್ದು 22 ಅದೇ ಅಕ್ಟೋಬರ್ 22/2020 ಅವನು ಮತ್ತೆ ಬಂದಿದ್ದಾನೆ ಅದಕ್ಕೆ ಹೇಳಿದ್ದು ಪುನರಪಿ ಜನನಂ ಪುನರಪಿ ಮರಣಂ ಅಂತ ನನಗೆ ಇಡೀ ಚಿತ್ರದಲ್ಲಿ ಸಾಕಷ್ಟು ಅನುಭವಿಸಿದ್ದೀನಿ ಸಾಕಷ್ಟು ನಾನೊಬ್ಬನೇ ಅಲ್ಲ ನನ್ನ ಶ್ರೀಮತಿ ಕೂಡ ಅವ್ರ ಮನೆಯಲ್ಲೂ ಸಾಕಷ್ಟು ನೋವುಗಳಾಗಿದೆ ನಮ್ಮ ಮನೆಯಲ್ಲಾಗಿದೆ ಆದರೆ ಈ ಒಂದು ಸಂದರ್ಭದಲ್ಲಿ 4 ತಿಂಗಳು 40 ವರ್ಷಗಳ ಥರ ಆಗೋಯ್ತು ನನಗೆ ಪ್ರತಿ ರಾತ್ರಿ ಕೂಡ ನನಗೆ ಯಾಕಪ್ಪ ರಾತ್ರಿ ಬರುತ್ತೆ ಅಂತ ಅನ್ನಿಸ್ತಾ ಇತ್ತು ಈ ರಾತ್ರಿಗಳನ್ನಪ್ಪ ಹ್ಯಾಕ್ ತಳ್ಳಲಿ ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ ಆದರೆ ಅವನೊಬ್ಬ ಇದ್ದಾನೆ ಅದಕ್ಕೆ ಯಾವತ್ತೂ ದೇವರು ಇದ್ದಾನೆ ಅನ್ನೋದನ್ನು ನಂಬಬೇಕು
ಯಾಕೆಂದ್ರೆ ನಾವೆಲ್ಲ ಹುಲುಮಾನವರು, ನಮ್ಮ ಹತ್ರ ಏನೂ ಇಲ್ಲ, ಸುಮ್ಮನೆ ಮಾತಾಡ್ತೀವಿ ಅಷ್ಟೇ. ಅದಕ್ಕೆ ಆ ಗುರುವಿನ ನಂಬಿಕೆ, ಗುರುವಾರನೇ ಹುಟ್ಟಿದಾನೆ ರಾಘವೇಂದ್ರ ಸ್ವಾಮಿಯ ಪ್ರೇರಣೆ, ಇನ್ಫೆಂಟ್ ಜೀಸಸ್ನ ಪ್ರೇರಣೆ. ಸಾಯಿಬಾಬಾ ನನ್ನನ್ನು ಬಿಡದೇ ಪ್ರಾರ್ಥನೆ ಮಾಡ್ತಾ ಇದ್ದೆ, ನನಗೆ ಗುರು ನೀನು ನನಗೆ ದಾರಿ ತೋರಿಸಪ್ಪ ಅಂತ ಇದ್ದೆ, ದಾರಿ ತೋರಿಸಿದ್ದಾನೆ, ತುಂಬ ಸಂತೋಷ ಆಗ್ತಾ ಇದೆ. ಈಗ ಆ ಮಗುವಿಗೆ ನಿಮ್ಮ ಆಶೀರ್ವಾದ. ನಾನು ಎತ್ಕೊಳ್ಳಿಲ್ಲಮ್ಮ, ನಾನು ದೂರದಿಂದಾನೇ ನೋಡಿದೆ, ಯಾಕೆಂದ್ರೆ ಸ್ವಲ್ಪ ಭಯ ನನಗೆ. ನನಗೆ ತುಂಬ ಚೆನ್ನಾಗಿದೆ ಅಮ್ಮ, ಮಗು ಇಬ್ಬರು ಚೆನ್ನಾಗಿದ್ದಾರೆ. ಅಲ್ಲ, ನೀವೆಲ್ಲ ಪ್ರಾರ್ಥನೆ ಮಾಡಿದ್ದೀರಲ್ಲ, ನೀವು ಪ್ರತಿಯೊಬ್ಬರು ನಮ್ಮ ಎಲ್ಲ ನೀವೆಲ್ಲ ಕಾದು ಕುಳಿತು ನಿಂತು ನಿಂತು ಎಲ್ಲ ಮಾಡಿದ್ದು ಇವತ್ತು ನಮಗೆ ಫಲ ನೀಡಿದೆ. ಮುಂದೆ ಕೂಡ ಒಳ್ಳೆಯ ದಿನಗಳು ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ಒಂದು ಸಂದರ್ಭದಲ್ಲಿ ಹೇಗೆ ಒಬ್ಬ ವೀರ ಯೋಧ ಹುಟ್ಟುಬಿಡ್ತಾನೆ ಅನ್ನೋದು ಸಾಕ್ಷಿ. ಅವನು ಇಡೀ ಕರ್ನಾಟಕದ ಎಲ್ಲ ಕಷ್ಟಗಳನ್ನ ನಿವಾರಣೆ ಮಾಡುವಂಥ ಕೆಲಸವನ್ನು ಅವನು ಮಾಡಲಿ, ಆದಷ್ಟು ಬೇಗ ಕೋವಿಡ್ ಹೋಗಿ ದೂರ ಹೋಗಲಿ ಅನ್ನೋದೇ ನನ್ನ ಪ್ರಾರ್ಥನೆ. ಯಾಕಂದರೆ ತುಂಬ ಜನ ಕಷ್ಟಪಡ್ತಾ ಇದ್ದಾರೆ, ಯಾಕಂದ್ರೆ ಇವತ್ತು ನಿರುದ್ಯೋಗ ನಮ್ಮ ಚಿತ್ರೋದ್ಯಮ ತುಂಬಾ ಸಂತೋಷ ಆಗ್ತಾ ಇದೆ. ಮತ್ತೆ ಚಿರಂಜೀವಿ ನೋಡ್ತಾ ಇದೀವಿ ನಾವು. ಮೂಗೆಲ್ಲ ಅಪ್ಪನಂತೆ, ಅಲ್ಲಲ್ಲ ಅಜ್ಜಿಯಂತೆ, ಕಣ್ಣೆಲ್ಲ ಅಮ್ಮನಂತೆ, ಅಲ್ಲಲ್ಲ ಅಜ್ಜನಂತೆ, ಚಂದ್ರಮ ಎಲ್ಲರ ಸಂಗಮ. ನನಗೆ ಮಗನೇ ಆಗೋದು, ಅವನು ಕಂಪ್ಲೇಂಟ್ಸ್ ಜಾಸ್ತಿ ಇದ್ದೇ ಇರುತ್ತೆ ಸ್ಕೂಲಲ್ಲಿ ಅಂತ ಹೇಳಿದ್ದೆ. ಸೊ ಅಣ್ಣನ ಜೊತೆಗಿದ್ದಂಗೆ ಫೀಲ್ ಆಯಿತು. ಅತ್ತಿಗೇನು ಸೇಫ್ ಆಗಿದ್ದಾರೆ, ಆ್ಯಂಡ್ ಅಣ್ಣನಿಗೆ ಅತ್ತಿಗೆ ಗಂಡು ಮಗು ಆಗಿದೆ, ಖುಷಿ ವಿಚಾರ. ಎಲ್ಲ ಆರೋಗ್ಯವಾಗಿದ್ದಾರೆ, ಎಲ್ಲರೂ ನೋಡ್ತಾ ಇರೋರು ಎಲ್ರಿಗೂ ಒಂದೇ ಕೇಳೋದು, ಆಶೀರ್ವಾದ ಮಾಡಿ ಅಂತ ಕೇಳಿದ್ರು. ಥ್ಯಾಂಕ್ ಯು ಸೊ ಮಚ್. ಅದು ಏನು ಆ ಥರ ಫೀಲ್ ಏನು ಅಂದರೆ ಗೊತ್ತಾಗಲಿಲ್ಲ ಸಡನ್ನಾಗೆ, ಅಂದರೆ ಖುಷಿಗೆ ಜಾಸ್ತಿ ಖುಷಿಗೆ ಯಾವ ಥರ ಅನ್ನಿಸ್ತು ಅಂತಾರಲ್ಲ, ಕಾನ್ಸಂಟ್ರೇಟ್ ಮಾಡೋಕ್ಕಾಗಲಿಲ್ಲ. ತುಂಬಾ ಖುಷಿಯಾಯಿತು. ಸಮಸ್ತ ಕರ್ನಾಟಕ ಜನತೆಗೆ ಏನು ಕೇಳೋದು ಅಂದರೆ ಆ ಮಗುಗೆ ಮತ್ತು ತಾಯಿಗೆ ಆಶೀರ್ವಾದ ಮಾಡಿ ಅಂತ ಕೇಳಿ. ಧ್ರುವ, ಒಂದು ಅಣ್ಣನ ಆಸೆ ಅಂತೆ ಅಂದರೆ ಬೆಳ್ಳಿ ತೊಟ್ಟಲು ಗಿಫ್ಟ್ ಮಾಡಿರ್ತಕ್ಕಂಥದ್ದು, ಬೆಲೆ ಮಾಡ್ತಕ್ಕಂಥ ಬೆಳ್ಳಿ ತೊಟ್ಟು ಯಾವ ಥರದ ಅತ್ತಿಗೆ ಒಂದಿಷ್ಟು ಅದು ಗೊತ್ತಾಗಬಾರ್ದು ಅಂತ ಇತ್ತು ನಿಮ್ಗಳಿಗೆ, ಹಿಂಗೆ ಬಸಾರ ಆಗುತ್ತೋ ಗೊತ್ತಿಲ್ಲ. ವಿತ್ ಫೋಟೋಸ್ ಎಲ್ಲ ನೀವು ಹಿಡ್ದಾಕ್ತೀರಾ, ಅದಕ್ಕೇನು ಹೇಳೋದಿಲ್ಲ. ಬಸ್ ಈಗ ಮಗು ಜೊತೆ ಟೈಮ್ ಸ್ಪೆಂಡ್ ಮಾಡೋದಲ್ಲ, ಅಣ್ಣನೇ ಅಣ್ಣನ ಜೊತೆನಲ್ಲೇ ಟೈಮ್ ಸ್ಪೆಂಡ್ ಮಾಡ್ತಾರೆ, ಆ ಥರ ಫೀಲ್ ಏನಾದರೂ ಆಯಿತಾ? ಹೌದಲ್ಲ, ನಮ್ಮ ಅಣ್ಣನ ಜೊತೆಗಿದ್ದಂಗೆ ಫೀಲ್ ಆಯಿತು, ಖುಷಿಯಾಯಿತು. ಬಸ್ ಯಾವತ್ತ ನಿಮ್ಮ ಹತ್ರ ಏನು ಶೇರ್ ಮಾಡಿದ್ರು ಈ ಕನಸುಗಳ ಬಗ್ಗೆ ಅನ್ನೋದು? ಹ್ಞೂ, ಹೇಳಿದ್ದೆ ನಾನು, ರೇಗಿಸ್ತಾ ಇದ್ದೆ ಅಲ್ಲೂ. ಎಲ್ಲ ಓಕೆ, ಮಕ್ಕಳಾದ್ಮೇಲೆ ಓಕೆ, ನಿನ್ನ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗಿಗೆ ಕರೀತಾರಲ್ಲ, ನಿನ್ನ ಮೇಲೆ ಜಾಸ್ತಿ ಕಂಪ್ಲೇಂಟ್ಸ್ ಇತ್ತು ಸ್ಕೂಲಲ್ಲಿ, ಇನ್ನು ನಿನ್ನ ಮಕ್ಳ ಮೇಲೆ ಬೇಜಾನು ಇರುತ್ತೆ ಮಚ್ಚ ಅಂತ ಹೇಳಿದೆ. ಹಾಂ, ಮತ್ತೆ ನನಗೆ ಮಗನೇ ಆಗೋದು, ಅವನು ಕಂಪ್ಲೇಂಟ್ಸ್ ಜಾಸ್ತಿ ಇಷ್ಟವಾದ ಇದಲ್ವಾ, ಹಾಗಾಗಿ ನಾವೇ ತಗೊಂಡೋಗಿ ಫೋಟೋ ಇಟ್ಟು ಹೆರಿಗೆ ಆಗೋ ಸಮಯದಲ್ಲಿ ಆ ಫೋಟೋ ಎಲ್ಲ ಅಲ್ಲ ಪಕ್ಕದಲ್ಲೇ ಇಟ್ಟು ಎಲ್ಲ ಮಾಡಿದ್ದು. ಫಸ್ಟು ತಗೊಂಡೋಗಿ ಮಗುನ ಫೋಟೋದ ಹತ್ರ ಮುತ್ತಿಟ್ಟು, ಅಲ್ಲಿಂದ ಮತ್ತೆ ಬೇಗನ ಮುತ್ತಿಟ್ಟು ಸಂತೋಷದಿಂದ ಹೇಳಿದ್ನಲ್ಲ, ಆ ಒಂದು ದುಃಖ ಎಲ್ಲ ಮಿಶ್ರಿತವಾಗಿತ್ತು, ಅವಳು ಕಣ್ಣೀರು ಆನಂದ ಆಗಿತ್ತು, ಎಲ್ಲ ಮಿಶ್ರಿತವಾಗಿರ್ಬೋದೇನೋ ಅಂತಲೇ ಹೇಳ್ಬೋದು. ಆ ರೀತಿ ಅವಳು ಅಂದರೆ ದುಃಖ ಜಾಸ್ತಿ ವ್ಯಕ್ತಪಡಿಸಿಲ್ಲ, ನಿಜ ಹೇಳಬೇಕಂದ್ರೆ ಅವಳು ಗಟ್ಟಿಗಳಂತಲೇ ಹೇಳ್ಬೋದೇನೋ, ಒಳಗಡೆ ದುಃಖ ಇದ್ದರೂ ಹೇಳ್ಕೊಳ್ಳಲ್ಲ ಅವಳು ಮೊದಲಿಂದನೂ, ಅದು ಈಗಲೂ ಅದನ್ನೇ ಒಂಥರ ಮನಸ್ಸು ಗಟ್ಟಿ ಮಾಡ್ತಾ ಇದ್ದಾಳೆ. ಮಗಳು ಗರ್ಭಿಣಿ ಆದಾಗ ತಾಯಿ ಆರೈಕೆ ತುಂಬಾನೇ ಬೇಕಾಗುತ್ತೆ, ಮತ್ತೆ ಧೈರ್ಯ ಬೇಕಾಗುತ್ತೆ. ನೀವು ದುಃಖದಲ್ಲಿದ್ರು ಅವ್ರಿಗೆ ಅಷ್ಟು ಧೈರ್ಯ ತುಂಬಿದ್ರಿ, ಇಷ್ಟು ದಿನ ಜೊತೆಲಿದ್ರಿ, ಹೇಗೆ ನಿಭಾಯಿಸಿದ್ರಿ? ಹಾ, ಕಷ್ಟ ಅಂದಮೇಲೆ ಎಲ್ಲಾನು ಮನುಷ್ಯಕ್ಕೆ ಬಂದೇ ಬರುತ್ತಲ್ವಾ. ಸೊ ಅದನ್ನು ನಾನು ತಾಯಿಯಾಗಿ ನನ್ನ ಮಗಳಿಗೆ ನಾನು ಧೈರ್ಯ ತುಂಬಿದೆ, ನಾನೇ ಒಂದು ಮೂಲೆ ಗುಂಪಾಗಿ ಕೂತ್ಕೊಳ್ಳೋ ಪರಿಸ್ಥಿತಿ ಬಂದಾಗ ಅವಳ ಮುಂದಿನ ಜೀವನ ಏನಾಗುತ್ತೆ? ಅವಳ ಜೀವನ ಚೆನ್ನಾಗಿರಬೇಕು. ಯಾಕೆಂದರೆ ನಾವು ಯಾರೇ ಆಗಲಿ, ನಾನಾಗ್ಬೋದು, ಯಾವುದೇ ತಾಯಿಯಂದಿರೂ ಮಕ್ಕಳು ಅಂತ ಹೇಳಿದಾಗ ಮಕ್ಕಳಿಗೆ ತನ್ನ ಜೀವನನೇ ಅರ್ಪಿತ ಮಾಡ್ತಾರೆ ಅಂತ ನಿಮಗೆಲ್ರಿಗೂ ಗೊತ್ತಿದೆ. ಹಾಗಾಗಿ ನಾನು ಯೋಚನೆ ಮಾಡಿದೆ, ನಾನು ಬರೀ ನನ್ನ ದುಃಖನೇ ತೋಡ್ಕೊಂಡು ನನ್ನ ಮಗಳ ಮುಂದೆ ನಾನು ಅಳ್ತಾ ಕೂತ್ರೆ ನಾಳೆ ಅವಳ ಜೀವನ ಯಾರು ನೋಡ್ತಾರೆ? ಅವಳ ಜೀವನದ ಬಹುಶಃ ಏನಾಗಬೇಕು? ನಾನು ಗಟ್ಟಿ ಆಗಬೇಕು ಅಂತ ನಾನೇ ಗಟ್ಟಿಯಾದೆ. ನಿಜ ಕಷ್ಟ ಆಗ್ತಿತ್ತು, ತುಂಬ ಕಷ್ಟ ಆಗ್ತಿತ್ತು. ನಾನು ಅವಳ ಹತ್ರ ತೋರಿಸ್ಕೊಳ್ಳದೆ ಮರೆ ಮಾಚಿ ನನ್ನ ದುಃಖನ ಅವಳ ಮುಂದೆ ಹೇಳ್ಕೊಳ್ಳದೇ ಅದನ್ನು ನಾನೇ ಅನುಭವಿಸ್ಕೊಂಡು ಅವಳಿಗೆ ಧೈರ್ಯ ತುಂಬುತ್ತಿದ್ದೆ. ನೀನು ಜೀವನದಲ್ಲಿ ನೀನು ಧೈರ್ಯವಾಗಿರಬೇಕು, ಜೀವನ ಎದುರಿಸ್ಬೇಕು. ಚಿರು ಬೇಕು, ಚಿರು ಬೇಕು, ನೋಡು ಚಿರು ಬರ್ತಾ ಇದ್ದಾನೆ, ಮುಂದೆ ಅವನೇ ಅಲ್ವಾ ಅದು, ಅವನ ಮುಖ ನೋಡು ನೀನು, ಅವನಿಗೆ ಇದು ಧೈರ್ಯ ತುಂಬಬೇಕು, ಅವನ ಭವಿಷ್ಯ ನೀನು ನೋಡಬೇಕಲ್ವಾ.
ಹಾಗಾಗಿ ಅವರು ಆ ಧೈರ್ಯದಿಂದ ನಾನು ನಾನೇ ಧೈರ್ಯ ತಗೊಂಡು ಧೈರ್ಯ ತುಂಬಿಸ್ತಾ ಇದ್ದೆ. ಈ ತಿಂಗಳು ತುಂಬಾನೇ ಸ್ಪೆಷಲ್ ಆದ ತಿಂಗಳು, ಎಂಗೇಜ್ಮೆಂಟ್ ಆಗಿದ್ದೀನ, ಚಿರು ಬರ್ತ್ಡೇ ಇದ್ದೀನಿ, ಮೊಮ್ಮಗಳು ಹುಟ್ಟಿದಾನೆ ನೋಡಿ. ನಿಜವಾಗ್ಲು ಇದೊಂಥರ ಆಶ್ಚರ್ಯಕರವಾದ ವಿಷಯ, ನನಗೆ ಅದೇ ಅಂದ್ಕೊಂಡೆ. ಇದರ ಜೊತೆಯಲ್ಲಿ ನಮ್ಮ ತಂದೆ ಅವರು 17th October ಸೇಮ್, ಅದೆಲ್ಲ ಒಂಥರ ಕಾಕತಾಳಿ ಅಂತ ಹೇಳ್ಬೋದೇನೋ. ನಮ್ಮ ತಂದೆ ವಿಷಯ ತೊಗೊಂಡಾಗೂ ಅವರು ಯೋ 17th ಅಲ್ವಾ ಅನಿಸುತ್ತೆ, ಚಿರು ಬರ್ತ್ಡೇ 17th, ಮಗು 22 October. ಇದೆಲ್ಲ ದೇವರ ಆಶೀರ್ವಾದ, ನಿಮ್ಮೆಲ್ಲರ ಕೃಪೆ ಅಂತಲೇ ಹೇಳ್ಬೋದು, ನಿಮ್ಮೆಲ್ಲ ಬ್ಲೆಸ್ಸಿಂಗ್ ಅಂತಲೇ ಹೇಳ್ಬೋದೇನು ಜನತೆದು. ವಾರ್ಡಿಗೆ ಶಿಫ್ಟ್ ಆಗಿದ್ದಾರಾ, ಎಷ್ಟು ದಿನ? ಯಾವಾಗ ಡಿಸ್ಚಾರ್ಜ್? ಇಲ್ಲ, ಡಿಸ್ಚಾರ್ಜ್ ಬಗ್ಗೆ ಇನ್ನೂ ಮಾತಾಡಿಲ್ಲ ನಾವು. ವಾರ್ಡ್ಗೂ ಇನ್ನೂ ಶಿಫ್ಟ್ ಆಗಿಲ್ಲ, ಈಗಷ್ಟೇ ಆಗಿರೋದ್ರಿಂದ ಶಿಫ್ಟ್ ಮಾಡಿಲ್ಲ. ಇನ್ನು ಸ್ವಲ್ಪ ಟೈಮ್ ತೊಗೋತಾರೆ, ಒಂದು ವರ್ಕ್ ಇವಾಗ ಹಾಕ್ಬೋದು, ಡಾಕ್ಟರ್ ಹೇಳಿಬಿಟ್ಟು ಅದನ್ನು ನೋಡ್ಕೊಂಡು ಇದು ಮಾಡ್ತಾರೆ, ನಾವು ಹೇಳೋಕ್ಕಾಗಲ್ಲ, ಅದು ಟೈಮಿಂಗ್ಸ್ ಅಲ್ಲ ಅಲ್ವಾ. ಹಾಗಾಗಿ ವಾರ್ಡ್ಗೆ ಇನ್ನು ಒಂದು 2 ವರ್ಷ ಅಂತಲೇ ಅನ್ಬೋದು. ಡಿಸ್ಚಾರ್ಜ್ ಬಗ್ಗೆ ಮಾತಾಡಿಲ್ಲ ಯಾವಾಗ. ಓಕೆ, ಮಗು ನೋಡಿದಾಗ ತಕ್ಷಣ ಏನು ಅನಿಸ್ತದೆ, ಎತ್ಕೊಂಡಾಗಿರ್ಬೋದು ಫೀಲ್ ಇರುತ್ತಲ್ವಾ ಎಲ್ರಿಗೂ? ಆ್ಯಕ್ಚುಲಿ ಮಗುನ ಫಸ್ಟು ನಾನೇ ನೋಡಿದ್ದು, ಮಗು ಹೊರಗಡೆ ಬರೋ ಟೈಮಲ್ಲಿ ನಾನು ನೋಡಲೇಬೇಕು. ತ ಮೇಘನಿಗೆ ತುಂಬ ಇಷ್ಟ ಆಯಿತು, ಅಮ್ಮ ನೀನೇ ಫಸ್ಟು ಮಗುನ ನೋಡಬೇಕು ಅಂತ ಅವಳು ಮೊದಲೇ ನನಗೆ ಇದು ಮಾಡಿದ್ಲು. ಆಗ ನನಗೆ ಒಂದು ಸ್ವಲ್ಪ ಧೈರ್ಯನೂ ಆಯಿತು, ಆ ಟೈಮಲ್ಲಿ ನನಗೆ ಅದು ಶಕ್ತಿ ಇದೆಯೋ ಇಲ್ಲೋ ನೋಡೋಕ್ಕೆ ಅಂತ ಹೆದರ್ದೆ. ಆದರೆ ಧೈರ್ಯ ಮಾಡಿಕೊಂಡು ನನ್ನ ಮಗಳು ಹೇಳಿದ್ದಾಳೆ ನೀನೇ ಫಸ್ಟು ನೋಡಬೇಕು ಅಂತ, ನನಗೊಂದು ರೀತಿ ಖುಷಿ ಆಯಿತು. ಹೌದು, ನಾನು ನನ್ನ ಮಗನ ಮೊಮ್ಮಗನ ನಾನೇ ನೋಡಬೇಕು ಫಸ್ಟು ಅಂಥೇಳಿ ನಾನೇ ನೋಡಿದೆ. ನೋಡಿದ ತಕ್ಷಣ ಅವರು ಮಗುನ ಇದು ಮಾಡ್ತಾ ಇದ್ದಾಗೇ ನನಗೆ ನಿಜವಾಗ್ಲೂ ಕೈಕಾಲೆಲ್ಲ ಗಡಗಡ ಆಗಿಬಿಡ್ತು. ಒಂದು ಕಡೆ ಆನಂದ, ಒಂದು ಕಡೆ ಖುಷಿ, ಒಂದು ಕಡೆ ಕಣ್ಣೀರು, ಎಲ್ಲ ಇವತ್ತು ಮಿಶ್ರಿತ ಆಗೋಯಿತು ನನಗೆ ಮಗು ನೋಡಿದ ತಕ್ಷಣ. ಇದು ತುಂಬ ಸಂತೋಷ ಆಯಿತು, ಭಾಳ ಆನಂದ ಆಯಿತು. ಚಿರುನೇ ಬಂದಿದ್ದಾನೆ, ಚಿರುನೇ ನೋಡ್ತಾ ಇದ್ದೀನಿ ಅನ್ನೋ ಒಂದು ಭಾವನೆ ಬಂದ್ಬಿಡ್ತು ನನಗೆ, ತುಂಬ ಚೆನ್ನಾಗಿ. ಮೇಡಮ್, ನಿಮ್ಮ ಮನೇಲಿ ಈಗ ಖುಷಿಯ ಸಂಭ್ರಮ, ನಿಮ್ಮ ರಿಲೇಟಿವ್ ಮನೇಲಿರ್ಬೋದು ಅಲ್ಲ, ಹೇಗೆ ಹೇಗೆ ಪ್ಲಾನ್ ಆಗಿದೆ, ಏನು ಅನ್ಕೊಂಡಿದ್ದೀರಾ? ಪ್ಲಾನಿಂಗ್ ಎಲ್ಲ ಇನ್ನೂ ಏನೂ ಮಾಡಿಲ್ಲ, ಬಟ್ ನಂಗೆ ತುಂಬ ಫೋನ್ ಕಾಲ್ಸ್, ನಮ್ಮ ಸಂಬಂಧಿಕರು ಇರ್ಬೋದು ಅಥವಾ ಫ್ರೆಂಡ್ಸ್ಗಳಿರ್ಬೋದು, ಫೋನ್ ಎತ್ತೋದೇ ಬೇಡ ಅನ್ನೋಷ್ಟು ಮಟ್ಟಿಗೆ ಫೋನ್ ಕಾಲ್ಸ್ ಬರ್ತಾ ಇದೆ. ಎಲ್ಲ ವಿಶ್ವಾಸ ಮಾಡ್ತಾ ಇದ್ದಾರೆ, ಸಂಭ್ರಮ ಆಚರಿಸೋಕ್ಕೋಸ್ಕರ ಹೇಳ್ತಾ ಇದ್ದಾರೆ. ನನಗೆ ಯಾವುದನ್ನು ನಾನು ಏನು ಅದನ್ನು ಇದು ಮಾಡಿಕೊಂಡಿಲ್ಲ, ತೀರ್ಮಾನ ಮಾಡಿಲ್ಲ ಅದರಿಂದ. ಸಂತೋಷ ಆಗ್ತಾ ಇದೆ, ಮತ್ತೆ ಚಿರಂಜೀವಿ ನೋಡ್ತಾ ಇದೀವಿ ನಾವು. ಹೌದೌದು, ತುಂಬಾ ಸಂತೋಷ ಆಯ್ತು. ಇಷ್ಟು ದಿವಸ ನಾವು ನೋಡ್ ತಿಂತಾ ಇದ್ದಿದ್ದು, ಇವಾಗ ಸಂತೋಷ ಆಯ್ತು. ಹೌದು, ಅವ್ಳಿವತ್ತು ಎಂಗೇಜ್ಮೆಂಟ್ ಇರುತ್ತೆ, ಅದೇ ದಿನಾನೇ ಹುಟ್ಟಿದ್ದಾನೆ. ಎಲ್ಲ ಅವನಿಗೆ ತುಂಬ ಕನಸುಗಳಿತ್ತು, ತುಂಬ ಆಸೆ ಇತ್ತು, ಬಿಸಿ ಅವನಿಗೆ. ಮತ್ತೆ ಚಿರುನ ನೋಡ್ದಂಗೆ ಆಗ್ತಾ ಇದೆ, ಚಿರುನೇ ಬಂದ್ಬಿಟ್ಟು ಅಷ್ಟೇ. ತುಂಬ ನಮ್ಮ ಮನೆ ಮಗ ಮತ್ತೆ ಬಂದಿದ್ದಾನೆ, ಮಿಸ್ ಆಯ್ತಲ್ಲ, ಅವನೇ ಬಂದಿದ್ದಾನಲ್ವ ಇವಾಗ, ಅದಕ್ಕೆ ಅವನೇ ಕಳಿಸಿರೋದು. ಸಚಿವ ಸಂಪುಟ ಸಭೆಯಲ್ಲಿ ಸಿಎಂ ಫುಲ್ ಕ್ಲಾಸ್ ತಗೊಂಡಿದ್ದಾರೆ. ಮಳೆ ಹಾಗೇನೆ ನೆರೆಗೆ ಸ್ಪಂದಿಸದ ಕೆಲ ಸಚಿವರನ್ನ ತರಾಟೆ ತಗೊಂಡಿದ್ದಾರೆ. ಕೆಲ ಸಚಿವರು ಶಾಸಕರು ಕ್ಷೇತ್ರದಲ್ಲಿ ಇಲ್ಲ ಅಂತ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ನೆರೆ ಸಮಯದಲ್ಲಿ ಕೆಲ ಶಾಸಕರು ಸಚಿವರು ಸರಿಯಾದ ಕೆಲಸ ಮಾಡಿಲ್ಲ, ತಮ್ಮ ಕ್ಷೇತ್ರದಲ್ಲಿ ಖುದ್ದು ಇದ್ದು ಕ್ರಮವನ್ನು ವಹಿಸಬೇಕಾಗಿತ್ತು, ಆದರೆ ಕೆಲವರು ಈ ತರ ಕೆಲಸ ಮಾಡಿಲ್ಲ ಅಂತ ಅವರು ಗರಂ ಆಗಿದ್ದಾರೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಕೃಷ್ಣ. ಕೃಷ್ಣ, ಇದೇ ವಿಚಾರವಾಗಿ ಪ್ರತಿಪಕ್ಷಗಳು ಕೂಡ ಸರ್ಕಾರದ ಮೇಲೆ ಮುಗಿಬಿದ್ದಿದ್ವು, ಅದರಲ್ಲೂ ಯಡಿಯೂರಪ್ಪ ಅವರನ್ನ ತಿವಿತಾನೇ ಇದ್ರು ಈ ವಿಚಾರವನ್ನ ಹಿಡ್ಕೊಂಡು. ಸೊ ಇವತ್ತು ಯಾವ ತರ ಬೇಸರ ವ್ಯಕ್ತಪಡಿಸಿದ್ರು, ಯಾವ ತರ ಗರಂ ಆದ್ರು ಯಡಿಯೂರಪ್ಪ ಅವರು? ಶರ್ಮಿತಾ, ಎಲ್ಲ ಒಂದು ಕಡೆ ಮುಖ್ಯಮಂತ್ರಿಗಳು ಜನರ ಸಮಸ್ಯೆಗೆ ಸ್ಪಂದಿಸಿದ್ರು, ಎಲ್ಲ ಒಂದು ಕಡೆ ಸಚಿವರಾಗಿರ್ಬೋದು ಮತ್ತು ಶಾಸಕರು ಸ್ಪಂದಿಸ್ತಾ ಇಲ್ಲ ಅನ್ನುವಂಥದ್ದು. ಈ ಒಂದು ವಿಚಾರವಾಗಿನೇ ಇವತ್ತು ಮುಖ್ಯಮಂತ್ರಿಗಳು ಭಾಳ ಅಸಮಾಧಾನವನ್ನು ವ್ಯಕ್ತಪಡಿಸಿರುವಂಥದ್ದು. ಸುಮಾರು 12-13 ಜಿಲ್ಲೆಗಳಲ್ಲಿ ಫ್ಲಡ್ ಆಗಿದೆ. ಫ್ಲಡ್ ಅಂತದಂಥ ಸಂದರ್ಭದಲ್ಲಿ ಸ್ಥಳೀಯ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಎಲ್ಲರೂ ಕೂಡ ಹೋಗಿ ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡಬೇಕು, ಅಗತ್ಯವಾದಂಥ ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳುವಂಥ ನಿಟ್ಟಿನಲ್ಲಿ ಕೆಲಸವನ್ನು ಮಾಡಬೇಕು. ಆದರೆ ಎಲ್ಲ ಒಂದು ಕಡೆ ಕೆಲ ಸಚಿವರುಗಳು ಮಾಡಿಲ್ಲ ಅನ್ನುವಂಥದ್ದು. ಉದಾಹರಣೆಗೆ ನಾವು ನೋಡ್ತಾ ಹೋದರೆ ಪ್ರಮುಖವಾಗಿ DCM ಲಕ್ಷ್ಮಣ ಸವದಿ ಅವರು ಕೂಡ ರಾಯಚೂರು ಜಿಲ್ಲೆಗೆ ಹೋದಂಥ ಸಂದರ್ಭದಲ್ಲಿ ಕೇವಲ
ಕಾಟಾಚಾರಕ್ಕೆ ಹೋಗಿ ಅಲ್ಲಿ ಒಂದು ಪರಿಶೀಲನೆ ಮಾಡಿ ಬಂದಿರುವಂತದ್ದು, ಜೊತೆಗೆ ಬೇರೆ ಬೇರೆ ಸಚಿವರುಗಳು ಕೂಡ ಆಗಿರ್ಬೋದು ಮತ್ತೆ ಶಾಸಕರಲ್ಲೂ ಕೂಡ ಸಡಿವಾಗಿ ಕ್ಷೇತ್ರದಲ್ಲಿ ಸರಿಯಾಗಿ ಕೆಲಸ ಮಾಡಿಲ್ಲ ಅನ್ನುವಂಥದ್ದು. ಈ ಒಂದು ವಿಚಾರವಾಗಿ ಮುಖ್ಯಮಂತ್ರಿಗಳು ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಬಹಳ ಬೇಸರವನ್ನು ವ್ಯಕ್ತಪಡಿಸಿರುವಂತದ್ದು, ಅಂದ್ರೆ ಇನ್ನು ಮುಂದೆ ಈ ರೀತಿಯಾದಂತಹ ನಡೆ ನಾನು ಕೂಡ ಸಹಿಸೋದಿಲ್ಲ. ಮುಂದಿನ ದಿನಗಳಲ್ಲಿ ಯಾವುದೇ ರೀತಿ ಸಮಸ್ಯೆ ಆದರೂ ಕೂಡ ಸೃಷ್ಟಿಯಾದರೆ ಜನರಿಗೆ ಸ್ಪಂದಿಸುವಂತ ಒಂದು ಕೆಲಸವನ್ನ ಆಗಬೇಕು. ಜೊತೆಗೆ ಸಚಿವರುಗಳು ಕೂಡ ಕ್ಷೇತ್ರದಲ್ಲಿ ಠಿಕಾಣೆ ಹಾಕಿ ಜನರ ಸಮಸ್ಯೆ ಏನಿದೆ ಅದನ್ನ ಕೇಳಬೇಕು. ಮತ್ತೆ ಫ್ಲಡ್ ಆದಂತಹ ಸಂದರ್ಭದಲ್ಲಿ ಎಲ್ಲೂ ಕೂಡ ಜಿಲ್ಲೆಯ ಸಚಿವರುಗಳು ಬೇರೆ ಬೇರೆ ಜಿಲ್ಲೆಗೆ ಹೋಗಬಾರದು, ಅಲ್ಲೇ ಕೂಡ ಇದ್ದು ಜನರ ಸಮಸ್ಯೆಗಳನ್ನ ಆಲಿಸಬೇಕು. ಮತ್ತೆ ಸರ್ಕಾರದಿಂದ ಏನು ಪರಿಹಾರವನ್ನ ಘೋಷಣೆ ಮಾಡಿದರೆ ಅದನ್ನು ಜನರಿಗೆ ತಲುಪಿಸುವಂತ ಒಂದು ಕೆಲಸವನ್ನ ಆಗಬೇಕು. ಮತ್ತೆ ಮನೆ ಕಳೆದುಕೊಂಡಂತವ್ರಿಗೂ ಕೂಡ ಈಗಾಗಲೇ 5 ಲಕ್ಷ ಪರಿಹಾರ ಘೋಷಣೆ ಮಾಡಿದೀವಿ, ಅದನ್ನ ಅವರಿಗೆ ತಲುಪಿಸುವಂತ ಕೆಲಸ ಆಗಬೇಕು. ಮತ್ತೆ ಮನೆ ಕಟ್ಟಿಬಿಡುವಂತ ಒಂದು ಕೆಲಸವನ್ನ ಆಗಬೇಕು. ಯಾವುದೇ ಕಾರಣಕ್ಕೂ ಕೂಡ ವಿಪಕ್ಷಗಳ ಗುರಿಗೆ ನಾವು ಉತ್ತರ ಆಗಬಾರ್ದು, ಆಹಾರ ಆಗಬಾರ್ದು. ಆ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅನ್ನೋ ಒಂದು ಸೂಚನೆಯನ್ನ ಇವತ್ತಿನ ಮುಖ್ಯಮಂತ್ರಿಗಳು ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಸಚಿವರುಗಳಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಜೊತೆಗೆ ಸ್ಥಳೀಯವಾಗಿ ಶಾಸಕರುಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಕೆಲಸವನ್ನ ಮಾಡಬೇಕು. ಮತ್ತೆ ಬರುವಂತಹ ಚುನಾವಣೆಗಳು ಅಂದ್ರೆ ಉಪಚುನಾವಣೆ ಏನಿದೆ, ಉಪಚುನಾವಣೆಯಲ್ಲಿ ಕೂಡ ಗೆಲ್ಲಬೇಕು ಅನ್ನೋ ಒಂದು ಟಾಸ್ಕ್ ಅನ್ನ ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದಾರೆ. ಜೊತೆಗೆ ಶಿರಾ ಮತ್ತೆ ಆರ್ ನಗರದ ಉಸ್ತುವಾರಿ ಫೈನ್ ಥ್ಯಾಂಕ್ ಯು ಕೃಷ್ಣ ತಮ್ಮ ಇನ್ಫಾರ್ಮೇಶನ್ಗೆ. ಭಾರೀ ಮಳೆ ತಂದ ಅವಾಂತರದಿಂದಾಗಿ ಪ್ರವಾಹದ ಪರಿಸ್ಥಿತಿಯಿಂದಾಗಿ ಒಬ್ಬೊಬ್ಬರದ್ದು ಒಂದೊಂದು ಕತೆಗಳು ಮನಕಲಕುವಂತ ಕತೆಗಳು ಗೊತ್ತಾಗ್ತಾ ಇದೆ. ತಂದೆ ತಾಯಿ ಆಸ್ಪತ್ರೆಯಲ್ಲಿದ್ರೆ ಮಕ್ಕಳು ಪಾಪ ಬೀದಿಯಲ್ಲಿದ್ದಾರೆ, ಮನೆ ಕುಸ್ತು ಬಿದ್ದಿದೆ, ದವಸ ಧಾನ್ಯ ಮಣ್ಣುಪಾಲಾಗಿದೆ, ಪ್ರವಾಹ ಸಂತ್ರಸ್ತರ ಕಣ್ಣೀರು ಕೇಳೋರೇ ಇಲ್ಲದಂತಾಗಿದೆ, ಊಟವೂ ಇಲ್ಲದೆ ಮಕ್ಕಳು ಹಸಿವಿನಿಂದ ಪರದಾಡ್ತಾ ಇದ್ದಾರೆ, ಸಹಾಯಕ್ಕಾಗಿ ಮಕ್ಕಳು ಅಂಗಲಾಚ್ತಾ ಇದ್ದಾರೆ. ಈ ಘಟನೆ ನಡೆದಿರೋದು ಯಾದಗಿರಿ ಜಿಲ್ಲೆಯ ವಡಗೇರಾದಲ್ಲಿ. ನಿನ್ನೆ ತಡರಾತ್ರಿ ಮನೆ ಕುಸ್ತು ಬಿದ್ದಿತ್ತು, 4 ಮಕ್ಕಳ ಪ್ರಾಣವನ್ನ ತಾಯಿ ಉಳಿಸಿದ್ರು, ಪತಿ ಇಬ್ರು ಮಕ್ಕಳ ಜೊತೆ ತಾಯಿ ಆಸ್ಪತ್ರೆಯಲ್ಲಿದ್ದಾರೆ, ಇನ್ನಿಬ್ರು ಮಕ್ಕಳು ಈಗ ಎಲ್ಲಿದ್ದಾರೆ ಅಂದ್ರೆ ಬೀದಿಯಲ್ಲಿದ್ದಾರೆ, ಯಾಕಂದ್ರೆ ಮನೆ ಇಲ್ಲ, ಬಿದ್ದೋಗ್ಬಿಟ್ಟಿದೆ, ತಂದೆ ತಾಯಿ ಜೊತೆಲಿಲ್ಲ, ಆಸ್ಪತ್ರೆ ಸೇರ್ಕೊಂಡಿದ್ದಾರೆ. ಪುಟ್ಟ ಮಕ್ಕಳು ಪಾಪ, ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ದಿಕ್ಕು ಕಾಣದೆ ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಯಾದಗಿರಿಯಲ್ಲಿ ನಡೆದಿರುವಂತ ಘಟನೆ ಇದು, ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ. ಆ ಮಕ್ಕಳನ್ನ ಮತ್ತೆ ಪತಿಯನ್ನ ರಕ್ಷಣೆ ಮಾಡೋದಕ್ಕೆ ಮಹಾತಾಯಿ ಅಲ್ಲಿ ಹೋಗಿ ರಕ್ಷಣೆ ಮಾಡಿದ್ದಾರೆ ಮನೆ ಬಿದ್ದು ಹೋಗ್ತಾ ಇದ್ದಂತ ಟೈಮ್ನಲ್ಲಿ. ಇನ್ನೊಂದು ಕಡೆ ತೋರಿಸ್ತಾ ಇದ್ದೀವಿ, ಇಬ್ರು ಮಕ್ಕಳು ಮನೆಯಲ್ಲೇ ಇದ್ರು, ಬಟ್ ಈಗ ತಂದೆ ತಾಯಿ ಎಲ್ಲ ಆಸ್ಪತ್ರೆಯಲ್ಲಿ ಇರೋದ್ರಿಂದ ಇವ್ರುಗಳನ್ನ ನೋಡ್ಕೊಳ್ಳೋರು ಯಾರೂ ಇಲ್ಲ, ಅಕ್ಷರಶಃ ಬೀದಿಗೆ ಬಿದ್ದುಬಿಡಿದ್ದಾರೆ. ತುತ್ತು ಅನ್ನಕ್ಕೂ ಈಗ ಗತಿ ಇಲ್ಲ, ಬೀದಿಲಿ ಮಕ್ಕಳಿದ್ದಾರೆ ಅಂತ ಮನಕಲುಕುವಂತ ಸಾಕಷ್ಟು ಘಟನೆಗಳು ದೃಶ್ಯಗಳಲ್ಲಿ ಕಾಣ ಸಿಗ್ತವೆ. ಯಾವ್ದೀಗ ಕಣ್ಣಿಗೆ ಬೀಳುತ್ತೆ ಅದನ್ನ ನಾವು ತೋರಿಸ್ತಾ ಇದೀವಿ. ಇಂಥ ಕಾಣದ ಅದೆಷ್ಟೋ ದೃಶ್ಯಗಳು ಬಹುಶಃ ಪರಿಸ್ಥಿತಿಯಲ್ಲಿ ತುಂಬಾ ಜನ ಅನುಭವಿಸ್ತಾ ಇದ್ದಾರೆ, ತುಂಬಾ ಜನ ಮಕ್ಕಳಿರ್ಬೋದು, ಬೇರೆ ಬೇರೆ ಫ್ಯಾಮಿಲಿಯವರು ಅನುಭವಿಸ್ತಾ ಇದ್ದಾರೆ. ಇದು ನಿನ್ನೆ ತಡರಾತ್ರಿ ಆಗಿರುವಂತ ಘಟನೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ನಾಗಪ್ಪ ಮಾಲಿಪಾಟೀಲ್ ಎಕ್ಸ್ಪ್ಲೈನ್ ಮಾಡಿದ್ದಾರೆ, ನೋಡೋಣ. ಮಳೆ ನಿಂತರು ಮಳೆ ಅವಾಂತರ ನಿಂತಿಲ್ಲ ಅಂತ ಹೇಳ್ಬೋದು. ಮನೆಯಲ್ಲಿ ನಿದ್ದೆಗೆ ಜಾರಿದಂಥ ಕುಟುಂಬಸ್ಥರು ಎಲ್ಲೋ ಒಂದು ಕಡೆ ಅಪಾಯದಿಂದ ಪಾರಾಗಿದ್ದಾರೆ. ನಾವು ವಡಗೇರ ಪಟ್ಟಣದಲ್ಲಿದ್ದೀವಿ, ಇದೇ ಗ್ರಾಮದ ಏನು ಮಲ್ಲಪ್ಪ ಅವರ ಮನೆ ಕೂಡ ನಿರಂತರವಾಗಿ ಯಾದಗಿರಿ ಜಿಲ್ಲೆಯಲ್ಲಿ ಕೂಡ ಹೆಚ್ಚಿನ ಪ್ರಮಾಣದ ಮಳೆ ಸುರಿತಿರುವ ಹಿನ್ನೆಲೆಯಲ್ಲಿ ಕೂಡ ಈ ಮನೆಯು ಎಲ್ಲೋ ಒಂದು ಕಡೆ ಮಣ್ಣಿನ ಮನೆಯು ಮಳೆಗೆ ತೊಯ್ದು ಹೋಗಿತ್ತು. ಹೀಗಾಗಿ ನಿನ್ನೆ ತಡರಾತ್ರಿ ಕೂಡ ಈ ಮನೆ ಸಂಪೂರ್ಣವಾಗಿ ಕುಸಿದಿದೆ. ಹೀಗಾಗಿ ಮನೆಯಲ್ಲಿ ಸುಮಾರು 5 ವಾಸವಾಗಿದ್ದರು. ಮಕ್ಕಳು 3 ಮಕ್ಕಳು ಏನು ಮನೆ ಮೇಲ್ಛಾವಣಿ ಕುಸಿದ ಹಿನ್ನೆಲೆಯಲ್ಲಿ ಕೂಡ ಮಕ್ಕಳು ಸಿಕ್ಕಾಕ್ಕೊಂಡಿದ್ದರು. ಅದೇ ರೀತಿಯಾಗಿ ಮಲ್ಲಪ್ಪ ಅವರು ಕೂಡ ಮಣ್ಣಿನಲ್ಲಿ ಸಿಲುಕಾಕ್ಕೊಂಡಿದ್ದರು. ಆದರೆ ಚಂದಮ್ಮ ತನ್ನ ಜೀವದ ಹಂಗನ್ನು ತೊರೆದು ಮೈ ಮೇಲೆ ಮಣ್ಣನ್ನು ಸುರಿತ ಬೀಳ್ತಾ ಇದ್ರು ಕೂಡ ಮಹಾತಾಯಿ ತನ್ನ ಮಕ್ಕಳ ಪ್ರಾಣವನ್ನು ಉಳಿಸುವಂಥ ಕಾಳಜಿ ಕೂಡ ಮೆರೆದಿದ್ದಾಳೆ. ಮಕ್ಕಳ ಬಟ್ಟೆಯನ್ನು ನೋಡಿ ಚಂದಮ್ಮ ಅವರು ತನ್ನ 3 ಮಕ್ಕಳ ಕೂಗನ್ನು ಆಲಿಸಿ ಅವರ ಜೀವ ಉಳಿಸುವಂಥ ಕೆಲಸ ಕೂಡ ಮಾಡಿದ್ದಾಳೆ. ಅದೇ ರೀತಿಗೆ ಈ ಪುಟ್ಟ ಮಗು ಏನು 4 ಮಗು ಮೈ ಮೇಲೆ ಕೂಡ ಬಿದ್ದಿತ್ತು. ಈಗ ಇಬ್ಬರು ಮಕ್ಕಳು ಕೂಡ ಅಲ್ಲಿ ಯಾದಗಿರಿ ಜಿಲ್ಲಾಸ್ಪತ್ರೆ ದಾಖಲಾಗಿದ್ದಾರೆ. ಅದೇ ರೀತಿ ಮಗು ಇದೆ ಏನು ಅಪಾಯದಿಂದ ಪಾರಂಥ ಮಗು ನನ್ನ ಜೊತೆ ಇದೆ. ಈಗ ಇಲ್ಲಿ ಮೈ ಮೇಲೆ ಮಣ್ಣು ಬಿದ್ದಿತ್ತಲ್ಲ ನಿನಗೆ, ಅಮ್ಮ ಹೆಂಗೆ ಉಳಿಸಿದಳು? ಅಮ್ಮ ಎಷ್ಟು ಜನ ಇದ್ದೀರಿ ಇಲ್ಲಿ ಮನೆಗೆ? ನೀವು ಮಲ್ಕೊಂಡಿದ್ರಲ್ಲ, ಯಾರ್ಯಾರು ಮಲ್ಕೊಂಡಿದ್ರಿ? 6 ಜನ ಇದ್ದಿದ್ರಿ. ಎಷ್ಟು ಜನರ ಮೇಲೆ ಬಿದ್ದಿತ್ತಿದ್ದು ಮಣ್ಣು? ನಿನ್ ಮೇಲೂ ಇಲ್ಲೆಲ್ಲ ಬಿದ್ದಿತ್ತ ಮಣ್ಣು? ನೋಡಿ ಏನೋ ಗೊತ್ತಿರೋದ್ರಂತಲ್ಲ ಹೆಂಗೆ. ನಾವು ಎಲ್ಲರೂ ಊಟ ಮಾಡ್ಗೇಸಿಂದ ಮಲ್ಕೊಂಡಿದ್ವಿ. ನಮ್ಮ ಅಪ್ಪ ಅವರು ಊಟ ಮಾಡಕ್ ಕೂತಿದ್ರು, ಎಲ್ಲ ಮಣ್ಣು ಬಿದ್ದಗಳಿಗೆ ನಮ್ಮ ಅಮ್ಮ ಒಮ್ಮಲ್ಗೆ ಕೌದಿ ಸಂಕಟ ಎಳ್ಕೊಂಡು ಹೊರಗ್ ಕರ್ಕೊಂಡು ಹೋಗಿದ್ದಾಳೆ. ಇಲ್ಲಿ ಯಾರ ಮೈ ಮೇಲೆ ಎಲ್ಲ ಬಿದ್ದಿತ್ತಿಲ್ಲ ಮಣ್ಣು? ನಮ್ಮ ಅಪ್ಪನ ಮೈ ಮ್ಯಾಗ, ನಮ್ಮ ತಂಗಿ ಮೈ ಮ್ಯಾಗ, ನಮ್ಮ ಇನ್ನೊಬ್ಬ ತಂಗಿ, ಇವ್ರ ಮೇಲೆ ಕೂಡ ಬಿದ್ದ, ತಲೆ ಮೇಲೆ ಕಾಲ್ ಮೇಲೆ ಬಿದ್ದದ.
ಕೌದಿ ಹಾಸ್ಕೊಂಡಿದ್ವಲ್ಲ, ಕೌದಿ ಹಿಡಿದು ಎಳ್ದಾಳ, ಕೌದಿ ಸಂಗಟ ನಾವ್ ಬಂದ್ವಿ ಎಲ್ಲಾರು. ಎಲ್ಲರಿಗೂ ಪಟ್ಟತ್ತಿದಲ್ಲ, ಮನಿ ಕಟ್ಕೊಳ್ಬೇಕು. ಹೊರಗೆ ರೋಡಿ ಕುಂದ್ರಂಗಾಗ್ಯದ ನಂಬುದಿವ. ಸದ್ಯಕ್ಕ ಇಲ್ಲಿ ಹೊರಗೆ ಇದ್ವಿ, ಅಮ್ಮರು ಅವ್ರೆಲ್ಲರೂ ಹಾಸ್ಪಿಟಲ್ದಾಗ ಅರೆಲ್ಲರು. ಈಗ ನೀವು ಇಲ್ಲೇ ಇದ್ರಿ. ಇದು ಬಾಲಕಿಯ ಮಾತು ಏನಂತಂದ್ರೆ, ನಾ ಎಲ್ಲೊಂದು ಕಡೆ ಅಮ್ಮ ನಮ್ಮ ಜೀವ ಉಳಿಸುವಂತ ಕೆಲಸ ಮಾಡಿದ್ದಾಳೆ, ಆದರೆ ವಾಸಕ್ಕೆ ಮನೆ ಇಲ್ಲ. ನಾವು ಈಗ ಸದ್ಯಕ್ಕೆ ಬೀದಿಯಲ್ಲಿ ವಾಸ ಮಾಡ್ತಾಯಿದ್ವಿ. ಸರ್ಕಾರ ಎಲ್ಲೊಂದು ಕಡೆ ನಮಗೆ ಆಶ್ರಯ ಕಲ್ಪಿಸಬೇಕೆಂದು ಇಲ್ಲಿ ಬಾಲಕಿಯ ಮಾತಾಗಿದೆ. ನಾಗಪ್ಪ ಮಾಲಿಪಟೇಲ್, ನ್ಯೂಸ್ ಜೆಟ್ ಕನ್ನಡ, ಯಾದಗಿರಿ. ಪ್ರವಾಹದಲ್ಲಿ ಸಿಲುಕಿ ಸಂಕಷ್ಟದ ಬದುಕನ್ನು ಎದುರಿಸುತ್ತಿರುವಂತಹ ಜನರ ನಡುವೆ ಕಲಬುರಗಿಯಲ್ಲಿ ಪಿಎಸ್ಐ ಶೋಮ್ಯಾನ್ ರೀತಿ ಪೋಸ್ ಕೊಟ್ಟಿದ್ದಾರೆ. ಬಟ್ಟೆ ಒದ್ದೆ ಆಗಬಾರದು ಅನ್ನೋ ಕಾರಣಕ್ಕೆ ಮೀನುಗಾರರ ತೆಪ್ಪದಲ್ಲಿ ಹೋಗುವ ಅಧಿಕಾರಿ ಪ್ರವಾಹದ ನೀರಲ್ಲಿ ತೆಪ್ಪ ತಳ್ಕೊಂಡು ಗ್ರಾಮಸ್ಥರು ಹೋಗ್ತಾರೆ. ವಾಪಸ್ ಬರುವಾಗ ಮೇಕೆ ಮರಿ ರಕ್ಷಣೆ ಮಾಡಿದ್ದಾಗಿ ಪೋಸ್ ಕೊಡ್ತಾರೆ. ಆದ್ರೆ ಮೇಕೆ ಮರಿಯನ್ನ ಗ್ರಾಮಸ್ಥರೇ ಕರ್ಕೊಂಡು ಬರೋದು, ಅದನ್ನೇ ಹಿಡ್ಕೊಂಡು ತಾನು ರಕ್ಷಣೆ ಮಾಡಿದ್ದೀನಿ ಅಂತ ಹೇಳೋದು ಗೊತ್ತಾಗ್ತಾ ಇದೆ. ನೆಲೋಗಿ ಪಿಎಸ್ಐ ಎಂಎಸ್ ಯಲಗೋಡ ಹುಚ್ಚಾಟ ವಿಡಿಯೋದಲ್ಲಿ ಬಯಲಾಗಿದೆ. ಶಾಸಕ ಅಜಯ್ ಸಿಂಗ್ ಹುಟ್ಟೂರಲ್ಲಿ ನಡೆದಿರುವಂತ ಘಟನೆ. ಇನ್ನು ಈ ಘಟನೆ ಬಗ್ಗೆ ಎಲ್ಲ ಗೊತ್ತಾಗ್ತಾ ಇದ್ದಂತೆ ಮಾಧ್ಯಮದಲ್ಲಿ ಸುದ್ದಿ ಪ್ರಸಾರ ಆಗ್ತಾ ಇದ್ದಂತೆ ನ್ಯೂಸ್ ಏಟಿನ್ ಗೆ ಈ ಪಿಎಸ್ಐ ರಿಯಾಕ್ಷನ್ ಕೊಟ್ಟಿದ್ದಾರೆ, ಕ್ಷಮೆ ಕೇಳಿದ್ದಾರೆ. ಏನ್ ಮಾತಾಡಿದ್ರು ಆ ಟೈಮ್ ನಲ್ಲಿ ಗೊತ್ತಿಲ್ಲ ಅಂದ್ರೆ ಮಾತಾಡಿದ್ಯಾರು ಸರ್? ಮತ್ತೆ ಏನ್ ಮೇಡಮ್ ಗೊತ್ತಿಲ್ಲ ಅಂದ್ರೆ ಮಾತಾಡಿದ್ಯಾರು ಹಂಗಾದ್ರೆ? ಇಲ್ಲ ಮೇಡಮ್, ಅದ್ ಯಾರು ಮಾತಾಡಿದ್ರೆ, ನಾವು ಹೋಗಿದ್ವಿ, ನೀರ್ ಇದಾವಂತ ನಾ ನಡ್ಕೊಂಡು ಹೋಗ್ತೀನಿ ಅಂದ್ರೆ ಯೂನಿಫಾರ್ಮ್ ಇದೆ ಸರ್, ಮತ್ ಚೇಂಜ್ ಮಾಡಕ್ಕಾಗಲ್ಲ, ಅಲ್ಲಿ ತನ ಹೋಗಿ ನೋಡ್ಕೊಂಡ್ ಬರೋಣ ಅಂದ್ರಿ ಮೇಡಮ್. ಮತ್ತೆ ಅಲ್ಲಿ ನೋಡಿಂದ ಹೊಡಿಮಗ ಸಾಂಗ್ ಈಗ ಓಡ್ ಬಂದ್ ಜಂಪ್ ಮಾಡ್ತಿರಲ್ಲ, ಅದೆಲ್ಲ ಏನಕ್ ಮಾಡಿದ್ರಿ ಯೂನಿಫಾರ್ಮ್ ಹಾಕೊಂಡು? ಅದು ಈಗಿಂದಲ್ಲ ಮೇಡಮ್, ಅದು ಮೊದಲಿಂದ ಮೇಡಮ್, ಅದು ಮೊದಲಿಂದ ಆಗ್ಲಿ ಈಗ್ಲಿಂದ ಆಗ್ಲಿ ನಾಳೆದೇ ಆಗ್ಲಿ ಯೂನಿಫಾರ್ಮ್ ಹಾಕೊಂಡು ಹಿಂಗೆಲ್ಲ ಮಾಡ್ತಾರ ಸರ್ ಯಾರಾದ್ರು? ಮೇಡಮ್ ಅದು ಈಗಿಂದಲ್ಲ ಸರ್, ಹಳೇದು ಯಾವ್ದೋ ಇದು ಬಿಟ್ಟು ಮಾಡ್ತಿದಾರೆ ಮೇಡಮ್. ಯೂನಿಫಾರ್ಮ್ ಹಾಕೊಂಡು ಹಿಂಗ್ ಮಾಡೋದ್ ಸರಿನಾ? ಅದೆಲ್ಲ ರಾತ್ರಿ ಓಡಾಡ್ತಿದ್ವಿ ಮೇಡಮ್, ಎಲ್ಲ ಚೆನ್ನಾಗಿ ವರ್ಕ್ ಮಾಡಿದ್ವಿ ಮೇಡಮ್. ತಾವು ಜನಗಳನ್ನ ರಿಯಾಕ್ಷನ್ ಕೇಳ್ಬೋದು ಮೇಡಮ್, ಯಾರು ಆಗದಿದ್ದಾರೆ ಯಾವ್ದೋ ಒಂದು ನೆಗೆಟಿವ್ ಮಾಡಿದ್ರು ಮಾಡ್ಬೋದು ಮೇಡಮ್. ಈಗ ನಾವರ ನೀವು ಕೂದೋಗಿ ಸ್ಪಾಟಿಕ್ ಇದು ಮಾಡ್ರಿ ಮೇಡಮ್. ನಾನು ಎಲ್ಲಾ ಕಡೆ ಮಾವೂರ್ ಹೋಗಿ, ಕೂಳ್ ಹೋಗಿ, ಹರವಳ್ ಹೋಗಿ, ಇವೆಲ್ಲ ನೀರಲ್ಲಿ ಇರೋರ್ನ ಎಷ್ಟು ಓಡಾಡಿದೀನಿ ಮೇಡಮ್. ಮತ್ ಮಾಡಿದ್ದು ತಪ್ಪು ಅಂತೀರಾ ಸರಿ ಅಂತೀರಾ ನೀವೇ ಹೇಳಿ. ಆ ಯೂನಿಫಾರ್ಮ್ ಹಾಕೊಂಡು ಆತ್ಮಸಾಕ್ಷಿಯಾಗಿ ಹೇಳಿ, ತಪ್ಪು ಅಂತೀರಾ ಸರಿ ಅಂತೀರಾ? ಅಲ್ಲ ಮೇಡಮ್, ನಾವರೇ ನನ್ ಡ್ಯೂಟಿ ಮಾಡಿದ್ವಿ ಮೇಡಮ್. ಎಕ್ಸೆಲ್ ಅಲ್ಲಿ ಯಾವ ನೆಗೆಟಿವ್ ಇದೆ ಪಾಸಿಟಿವ್ ಇದೆ ಅಂತ ಗೊತ್ತಿಲ್ಲ ಮೇಡಮ್. ನಾನಾದ್ರೆ ನಾನು ಆತ್ಮಸಾಕ್ಷಿಯಾಗಿ ಹಗಲ ರಾತ್ರಿ, ಯಾಕಂದ್ರೆ ನಾನು ಒಬ್ಬ ಎಕ್ಸರ್ಗೆ ಗ್ರಾಮಸ್ಥರಿಗೆ ಸಾರಿ ಕೇಳಲ್ವಾ ನೀವು? ಇಷ್ಟೆಲ್ಲ ಆಯ್ತು, ಹಿಂಗ ನಂದೇನಾದ್ರು ಇದ್ರೆ ನಾ ಸಾರಿನ ಕೇಳ್ತೀನಿ ಮೇಡಮ್. ನಂದೇನಾದ್ರು ತಪ್ಪನಿಸಿದ್ರೆ, ಯಾಕಂದ್ರೆ ನಾವು ಫಸ್ಟ್ ಡಿಪಾರ್ಟ್ಮೆಂಟ್ ಬಂದಿದ್ವಿ ಮೇಡಮ್. ನಾನು ಇದು ಕರ್ತವ್ಯ ಮಾಡ್ಬೇಕಂತೇಳಿ ಹಿಂಗ್ ಓಡಾಡಿದ್ ಮೇಡಮ್. ಅದ್ರಲ್ಲಿ ನೆಗೆಟಿವ್ ಪಾಸಿಟಿವ್ ಯಾವ್ದಂತ ಗೊತ್ತಾಗಿಲ್ಲ. ಒಂದ್ ವೇಳೆ ಹಂಗೇನಾದ್ರು ನಂದು ನೆಗೆಟಿವ್ ಅನಿಸಿದ್ರೆ ತಪ್ಪಂತೇಳಿ ಸಾರಿ ಕೇಳ್ತೀನಿ ಮೇಡಮ್. ನಮ್ದೇನು ಹಂಗೇನು ಅಭ್ಯಂತರ ಇಲ್ಲ, ಬಟ್ ಡ್ಯೂಟಿ ಮಾಡ್ಬೇಕಂತ ಆತುರ ಮೇಡಮ್ ಅಷ್ಟೇ. ಹ್ಯಾಂಗ್ ಮಾಡಕ್ ಏನ್ ಮಾಡ್ಬೇಕಂತ ಹೇಳಿ ಮೇಡಮ್.